ಓಂ ಗಣಾನಾಂತ್ವಾ ಗಣಪತಿ ಗಮ್ಮ ವಾಮಹೇ ಕವಿಂ ಕವೀಣಾಂ ಉಪಮಶ್ಚ ವಸ್ತ್ರಭಂ. ಪುರೋಹಿತ್ರೆ, ಹೆಣ್ಣು ಗಂಡಿಗೆ ಇನ್ನೂ ಹಾರನ ಹಾಕಿಲ್ಲ. ನೀವು ಹಾರಗಳನ್ನ ಎಲ್ಲಿ ಆರ್ಡರ್ ಮಾಡಿದ್ರಿ? ಮೀನಾ ಅಂಗಡಿಲಿ ತಾನೆ. ಹಾಗಾದ್ರೆ ಯೋಚನೆ ಮಾಡಬೇಡಿ, ಹಾರಗಳು ಅಂದಿವೇ ಇರುತ್ತೆ. ಆಸೆ ಆಸೆ ನನಗೊಂದು ಆಸೆ, ಅದನೀಗ ನಾ ಹೇಳಲೆ. ಆಸೆ ಆಸೆ ಮನದಾಳದಾಸೆ, ಹೇಳಿ ನಾ ಹಗುರಾಗಲೇ. ಆಸೆ ಆಸೆ ಹೊಸದೇ ಲಗ್ನ ಪತ್ರಿಕೆ, ಮಾಂಗಲ್ಯ, ಧಾರೆ ಸೀರೆನ ದೇವರ ಹತ್ರ ಇಟ್ಟು ಅನುಗ್ರಹ ಕೇಳೋದನ್ನ ನೋಡಿರ್ತೀರಾ. ಆದ್ರೆ ಮದುವೆ ಶಾಸ್ತ್ರದಲ್ಲಿ ಮೊದಲಿಗೆ ಧರಿಸೋ ಹಾರಗಳನ್ನ ಯಾರಾದ್ರೂ ದೇವರಡಿಲಿಟ್ಟು ಆಶೀರ್ವಾದ ಬೇಡೋದನ್ನ ನೋಡಿದೀರಾ? ದೇವ್ರೆ, ಈ ಹಾರಗಳನ್ನ ಬದಲಾಯಿಸ್ಕೊಂಡು ಗಂಡ ಹೆಂಡತಿ ಆಗ್ತಿರೋ ಆ ಹುಡ್ಗ ಹುಡುಗಿ ಸದಾ ಖುಷಿಯಾಗಿರ್ಬೇಕು. ಅವ್ರ ದಾಂಪತ್ಯ ಜೀವನ ಆದರ್ಶವಾಗಿರ್ಬೇಕು. ನಿನ್ನ ಆಶೀರ್ವಾದ ಸದಾ ಅವ್ರ ಮೇಲಿರ್ಲಿ. ಬರೀ ಕಾಸಿಗೋಸ್ಕರ ಹೂ ಕಟ್ಟವ್ರು ಬೇಕಾದಷ್ಟು ಜನ ಇದಾರೆ ಈ ದೇವಸ್ಥಾನದ ಸುತ್ತ. ಆದ್ರೆ ತನ್ನ ಹತ್ರ ಹೂ ತಗೊಳ್ಳೋರು ಸಂತೋಷವಾಗಿರ್ಬೇಕು ಅಂತ ಬೇಡ್ಕೊಳ್ಳೋದು ನಮ್ಮಿನ ಮಾತ್ರ. ಎಲ್ಲರೂ ಹಾರ ಎಲ್ಲಿ ಅಂತ ಆಗ್ಲಿಂದ ಕೇಳ್ತಿದ್ರಲ್ಲ, ಎಲ್ಲರೂ ಅಲ್ಲಿ ನೋಡಿ. ಹಾರ ಹಾಕಿ ಗಟ್ಟಿ ಮೇಡ, ಗಟ್ಟಿ ಮೇಡ. ಜೀವನ ಪ್ರಸುಖ ಭರಿತ ಮಂಜುಳ ತರಸುತ್ತಾರೆ ಸಂಚಾರೆ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದಶ ಶತ ಮುದ ಮನ ಶುಭ ಸುಮನ ಲಯಿವ ಸುಸುತ ಸಹಿತ ಕಾಮ ವಿರಹರಹಿತ ಭಾವ ಆನಂದ ಭೋಗಂ ಆಜೀವ ಕಾಲ Happy married life. Happy married life. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯಾಯು ಶೇವೇಂದ್ರಿಯ ಪ್ರತಿಷ್ಠತಿ ವಿಜಯಿ ಭವ. ನಿನ್ನ ಮದುವೆಗೆ ಮಂತ್ರಗಳನ್ನ ಹೇಳೋ ಅವಕಾಶ ಯಾವಾಗ ಕೊಡ್ತೀಯಾ ಮಮ್ಮಿನ? ಅಯ್ಯೋ ಐನೋರೆ, ನನ್ಗಿನ್ನು ಚಿಕ್ಕ ವಯಸ್ಸು, ಇಷ್ಟ ಬೇಗ ಮದ್ವೆನಾ? ನನ್ಗಿನ್ನು ಬೇಕಾದಷ್ಟು ಜವಾಬ್ದಾರಿಗಳಿವೆ ಐನೋರೆ. ಆದ್ರೆ ಕಾಲ ಯಾರಿಗೋಸ್ಕರನೂ ಕಾಯೋದಿಲ್ಲ ಕಣಮ್ಮ. ಐನೋರೆ, ನಿನ್ನೆ ಅನ್ನೋದು ಮುಗ್ದೋದ್ ಕತೆ, ನಾಳೆ ಅನ್ನೋದು ಗೊತ್ತಿಲ್ಲದ ಕತೆ. ಆದ್ರೆ ಇವತ್ತು ಅನ್ನೋದಿದೆಯಲ್ಲ, ಅದೇ ನಮ್ ಕತೆ. ಆ ಕತೆಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದೇವಸ್ಥಾನದ ಮುಂದೆ ಕೂತು ಹೂ ಕಟ್ಟ ನಮ್ ಎಲ್ರು ಬದುಕು ಸುಂದರವಾಗಿ ಕಟ್ಬೇಕು ಅಂತ ಕಷ್ಟಪಟ್ಟಿದಾರಲ್ಲ ನಮ್ಮಮ್ಮ, ಅವ್ರ ಮುಖದಲ್ಲಿ ದಿನ ಪೂರ್ತಿ ನಗು ತುಂಬಿರ್ಬೇಕು. ಕಬ್ಬನ್ನ ಅರಿತ ನಮ್ಗೋಸ್ಕರ ತಮ್ ರಕ್ತ ಬಸಿತಿರೋ ನಮ್ಮಪ್ಪ ಖುಷಿಯಾಗಿರ್ಬೇಕು. ಭವಿಷ್ಯದ ಬಗ್ಗೆ ನೂರಾರು ಕನ್ಸು ಕಾಣ್ತ ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅನ್ಕೊಂಡಿರೋ ನನ್ ತಮ್ಮ ತಂಗಿ ಖುಷಿಯಾಗಿರ್ಬೇಕು. ಒಟ್ನಲ್ಲಿ ಇವತ್ ನಮ್ದಾಗಿರ್ಬೇಕು. ನಾಳೆ ಅನ್ನೋ ಕತೆ ನಾಳೆಗೆ. ಬರ್ತೀನಿ ಐನೋರೆ. ಒಳ್ಳೇದಾಗ್ಲಮ್ಮ.
ಮಂಜು ಕನಕ ಆಗ್ಲೆ ಕಾಲೇಜಿಗೆ ಟೈಮ್ ಆಯ್ತಾ? ಹೌದಕ್ಕ. ಅಕ್ಕ ನಾನು ಕೇಳಿದ ಮೊಬೈಲ್ ಇವತ್ತು ಬೇಕೇ ಬೇಕು, ಪ್ಲೀಸ್ ಮರಿಬೇಡ್ವೆ. ಹಣ ಹೊಂದಿಸ್ತಿದ್ದೀನಿ ಕಣೋ, ಸ್ವಲ್ಪ ದಿನ ಕೊಡಿಸ್ತೀನಿ, ಸುಮ್ಮನೆ ಇರು. ಅಮ್ಮ ಹೂ ಕೊಡು ತಿರುಗೆ. ಅಕ್ಕ ಹೂ ಬೇಡ ಕಣೆ, ಹೂ ಮುಟ್ಕೊಂಡು ಹೋದ್ರೆ ಕಾಲೇಜಲ್ಲೆಲ್ಲ ರೇಗಿಸ್ತಾರೆ ಗೊತ್ತಾ? ಹಾ, ಕಾಲೇಜಿಗೆ ಹೂ ಮುಟ್ಕೊಂಡು ಹೋದ್ರೆ ರೇಗಿಸ್ತಾರ? ಅದ್ ಯಾರು ಅಂತ ಹೇಳು, ಅವ್ರಿಗೆ ಸರಿಯಾಗಿ ಮಾರಿ ಹಬ್ಬ ಮಾಡ್ತೀನಿ. ಹೂ ಅನ್ನೋದು ಹೆಣ್ಣಿನ ಅವಿಭಾಜ್ಯ ಅಂಗ ಕಣೆ. ತಗೊಳ್ಳಿ ಮಕ್ಳ. ಥ್ಯಾಂಕ್ ಯು ಅಪ್ಪ. ಏನಪ್ಪ ನೀನು ಫ್ರೆಶ್ ಆಗಿ ಫ್ರೂಟ್ ಜ್ಯೂಸ್ ಕೊಡಿಸ್ತೀಯ ಅಂದ್ರೆ ಇದೇ ಚೀಪ್ ಆಗಿರೋ ಕಬ್ನಲ್ಲಿ ಕೊಡ್ತೀಯ? ಕುಡಿಯಕ್ ವಾಕರಿಕೆ ಆಗುತ್ತೆ ಅಪ್ಪ. ಹಂಗ ಅನ್ಬಾರ್ದು ಮಂಜ, ಇದೇ ಅಲ್ವಾ ನಮ್ಗೆ ಅನ್ನ ಕೊಡ್ತಿರೋದು. ಈ ಕಬ್ ಜ್ಯೂಸ್ ಅಲ್ಲಿ ಎಷ್ಟು ಸತ್ವಗಳಿರುತ್ತೆ ಅಂತ ನಿಂಗೆ ಗೊತ್ತಾ? ಅಮ್ಮ ಅಕ್ಕ ದಿನಾ ಅದೇ ಬ್ಲೇಡ್ ಹಾಕ್ತಿಲ್ಲೇ, ಚಪ್ಪರ್ ಲೈಫು ಅಂತ ನಮ್ಗೆ ಗೊತ್ತು ಕಣೆ. ಆ ಲೈಫ್ನ ಸೂಪರ್ ಲೈಫ್ ಮಾಡ್ಕೊಳ್ಳೋದು ನಿನ್ ಕೈಲೇ ಇದೆ, ಚೆನ್ನಾಗಿ ಓದು, ಮುನ್ ಬಾ. ಸರಿನಾ, ಈ ಕುಡಿ. ಅಪ್ಪ ಸೂಪರ್ ಆಗಿತ್ತು, ತಗೋ. ಅಯ್ಯೋ ಅಕ್ಕ ಇದ್ರಲ್ಲೊಂದು ಡೋನಟು ಬರ್ಗರು ಬರಲ್ಲ ಕಣೆ. ಬೇಡದೆ ಇದ್ರೆ ಕೊಡು. ಇರ್ಲಿ ಬಿಡು ಅಕ್ಕ, ಸರಿ ಟೈಮ್ ಆಯ್ತು ಬರ್ತೀವಿ. ಸರಿ ನನ್ ಫೋನ್ ಮರಿಬೇಡ ಪ್ಲೀಸ್ ಕಣೆ. ಸರಿ ಆಯ್ತು ಕೊಡಿಸ್ತೀನಿ. ಸರಿ ಹುಷಾರು, ಏನೇ ಇವನು ನಮ್ಮನೆ ಕಷ್ಟ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ದಾನಲ್ಲ. ಅಮ್ಮ ಅವನಿಗಿನ್ನೂ ಚಿಕ್ಕ ವಯಸ್ಸು, ನಿಧಾನಕ್ಕೆಲ್ಲ ಅರ್ಥ ಆಗತ್ತೆ ಬಿಡು. ಯಾವುದೇ ಜೋಡಿ ನೋಡಿದ್ರು ನಿಮ್ಗೆ ನನ್ ಮದ್ವೆದೇ ಯೋಚನೆ ಅಲ್ವಾ? ಅದು ನಮ್ ಕರ್ತವ್ಯ ಅಲ್ವೇ. ನಮ್ಮ ನಿನ್ನನ್ನು ಹೀಗೆ ಯಾವಾಗ ಮದುಮಗಳ ರೂಪದಲ್ಲಿ ಹೀಗೆ ಅಲಂಕಾರದಲ್ಲಿ ನೋಡ್ತೀವೋ ಅಂತ ನಾನು ನಿಮ್ಮಪ್ಪ ಎಷ್ಟು ಒದ್ದಾಡ್ತೀವಿ ಅಂತ ಗೊತ್ತಾ ನಿನ್ಗೆ? ಮೊದ್ಲು ನನ್ ತಂಗಿ ತಮ್ಮ ಓದ್ ಮುಗ್ದು ಒಂದೊಳ್ಳೆ ಕೆಲ್ಸ ಸಿಕ್ಕು ಸೆಟ್ಲ್ ಆಗ್ಲಿ, ಆಮೇಲೆ ಬೇಕಿದ್ರೆ ನೀವು ಹುಡುಗನ್ನ ನೋಡಿರಂತೆ. ಈಗ ನನ್ಗೆ ಲೇಟ್ ಆಯ್ತು, ನಾನು ಅಂಗಡಿಗಳಿಗೆ ಹೋಗಿ ಹೂ ಕೊಟ್ ಬರ್ತೀನಿ, ಸರಿನಾ? ಮುಖನ ಗಂಟಾಕೊಂಡಿದ್ದೀರಾ? ನೀವೇ ಹೇಳ್ತಿರ್ಲಿಲ್ವಾ ಜಗತ್ತಲ್ಲಿ ಹುಟ್ಟೋ ಪ್ರತಿಯೊಬ್ಬ ಹುಡುಗಿಗೂ ಒಬ್ಬ ಹುಡುಗ ಇರ್ತಾನೆ, ಸಮಯ ಬಂದಾಗ ಎದುರಾಗ್ತಾನೆ ಅಂತ. ಬಹುಶಃ ನನ್ನ ಹುಡುಗನು ನನ್ನನ್ನೇ ಹುಡ್ಕೊಂಡು ಅದ್ ಯಾವ ಕಾರಲ್ಲಿ ಬರ್ತಿದ್ದಾನೋ ಯಾರಿಗ್ ಗೊತ್ತು.